ಏ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಂತ ತಿಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ನಾನಿವತ್ತು ಮೆಜೆಸ್ಟಿಕ್ಕಿಂತ ಒಂದು 15 ಕಿಲೋಮೀಟ್ರ್ ಇರುವಂತಹ ಒಂದು ಸ್ಪೆಷಲ್ ಜಗಕ್ಕೆ ಬಂದಿದ್ದೀನಿ. ಆ ಸ್ಪೆಷಲ್ ಜಗದ ಹೆಸರು ಶ್ರೀ ಮಾರುತಿ ಸಾಯಿಧಾಮ ಅಂತ. ಗೈಸ್, ನಮ್ಮ ಇಡೀ ಕರ್ನಾಟಕದಲ್ಲಿ ಏಕೈಕ ಆಂಜನೇಯನ ಗುಡಿ 36 ಅಡಿ ಲೆಂತ್ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ. ಗೈಸ್, 100 ಟನ್ನಿಂದ ಒಂದೇ ಕಲ್ಲಿಂದ ಮಾಡಿರುವಂತಹ ಆಂಜನೇಯ ಸ್ವಾಮಿ ಗುಡಿ, ಬಹಳ ಅದ್ಭುತವಾದಂಥ ದೇವಸ್ಥಾನ. ನೀವೆಲ್ಲರೂ ಕೆಲವರು ಸಹ ನೋಡಿರಬಹುದು ಆ ದೇವಸ್ಥಾನ. ಅಲ್ಲಿ ಏನು ವಿಶೇಷತೆ ಅಂದರೆ, ಅಲ್ಲಿ ಗೈಸ್ 100 ರೂಪಾಯಿ ನೀವು ಕೊಟ್ಟರೆ ಒಂದು ಅಂತರ ಕಟ್ತಾರೆ. ಆ ಅಂತರದಲ್ಲಿ ಬಹಳಷ್ಟು ಮಹಿಮೆ ಇದೆ. ನಿಮ್ಮ ಕಷ್ಟಗಳಾಗಲಿ, ದೆವ್ವಭೂತ ಕಾಟಗಳಿರಲಿ, ಮಾಟ ಮಂತ್ರಗಳಿರಲಿ, ನಿಮ್ಮ ಮೇಲೆ ದೃಷ್ಟಿ ಇರಲಿ, ಏನೇ ಇರಲಿ, ಅಲ್ಲಿ ಸಂಪೂರ್ಣವಾಗಿ ಅಂತರ ಕಟ್ಟಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಅಲ್ಲಿ ಕೇಳಿ ಪೂಜಾರಿಗಳ ಹತ್ರ ಎಲ್ಲ ವಿಶೇಷವಾಗಿ ಕೇಳಿಬಿಟ್ಟು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಗೈಸ್, ಭಾಳ ಅದ್ಭುತವಾದ ದೇವಸ್ಥಾನ. ನಿಮ್ಮ ಕಷ್ಟಗಳು ಏನೇ ಇರಲಿ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಗೈಸ್, ಇಲ್ಲಿ ದೇವಸ್ಥಾನ ಪೂಜೆ ಆದಮೇಲೆ ನೀವು ಅನ್ನಪ್ರಸಾದ ಸಹ ತಗೋಬೋದು. ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಪ್ರತಿನಿತ್ಯ ಇಲ್ಲಿ ಅನ್ನದಾಸಾಳ ನಡೆಯುತ್ತೆ. ಗೈಸ್, ಈ ದೇವಸ್ಥಾನ ವಿಶೇಷಗಳು ಭಾಳ ಇದೆ. ಗೈಸ್, ನೀವು ಇಲ್ಲಿ ಬಂದರೆ ಇದನ್ನು ಏನೂ ಮಿಸ್ ಮಾಡಬೇಡಿ. ಯಾಕಂದರೆ ದೇವಸ್ಥಾನದ ಒಳಗಡೆ ಏನೇನೈತೆ ಎಲ್ಲ ಸಂಪೂರ್ಣವಾಗಿ ನಾನಿವತ್ತು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಗೈಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಕನ್ಫರ್ಮ್ ಆಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಆಗಿ ಮಾಡ್ಕೊಳ್ಳಿ. ಗೈಸ್, ಯಾಕಂದರೆ ಇಂಥ ಇಂಪ್ರೂವ್ಮೆಂಟಿವ್ ವಿಡಿಯೋಗಳು ಈ ಚಾನಲಲ್ಲಿ ಯಾವಾಗಲೂ ಇದೇ ಥರ ಸಿಗುತ್ತೆ ಅಂತ ನಿಮಗೂ ಗೊತ್ತು. ನನ್ನ ವಿನಂತಿ ಏನಂದರೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಬೇಕು ಅಂತ ಸಹ ಹೇಳ್ತೀನಿ. ಯಾಕಂದರೆ ನಾವು ವಿಡಿಯೋ ಕಷ್ಟ ಬಿದ್ದು ಮಾಡ್ತೀವಿ. ಗೈಸ್, ನಿಮಗಾಗಿ ನಿಮ್ಗೆ ತಿಳಿಯಲಿ. ಗೈಸ್, ಯಾವಾಗಲಾದರೂ ವೀಕೆಂಡಲ್ಲಿ ಬ್ಯಾಂಗ್ಳೂರಿಗೆ ಬಂದರೆ ಈ ದೇವಸ್ಥಾನವನ್ನು ಮಿಸ್ ಮಾಡಬೇಡಿ. ಅದ್ಭುತವಾದ ದೇವಸ್ಥಾನ. ಗೈಸ್, ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ನೀವು ಮೆಜೆಸ್ಟಿಕ್ಕಿಂದ 16 ಕಿಲೋಮೀಟರ್ ನೆಲಮಂಗಲ ಅಂತ ಹೇಳಿದ್ರೆ 258C ಅಂತ ಬಸ್ ಇರ್ತದೆ, ಅದರಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಬಂದು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಬೋದು. ಗೈಸ್, ಈ ದೇವಸ್ಥಾನದ ವಿಶೇಷಗಳು ಹೇಳಿದ್ರೆ ಸಾಕಾಗಲ್ಲ, ನೀವು ಬಂದು ಇಲ್ಲಿ ನೋಡಿ. ಭಾಳ ಅದ್ಭುತವಾದಂಥ ದೇವಸ್ಥಾನ. ಗೈಸ್, 24ನೇ ತಾರೀಕು ಇಲ್ಲಿ ಅದ್ಭುತವಾಗಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ ಸಹ ನೀವು ಭಾಗವಹಿಸ್ಬೋದು. ಆಂಜನೇಯ ಸ್ವಾಮಿ ಅಭಿಷೇಕ ಸಹ ಇಲ್ಲಿ ಮಾಡ್ತಾರೆ. ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ನೀವು 100,000 ಜನ ಬರ್ತಾರೆ, ನೀವು ಸಹ ಭಾಗವಹಿಸ್ಬೋದು. ಗೈಸ್, ಇಲ್ಲಿಗೆ ಒಂದು ಸಾರಿ ಬಂದು ನೀವು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಒಂದು 10 ನಿಮಿಷ ಜ್ಞಾನ ಮಾಡಿದರೆ ನಿಮ್ಮ ಜೀವನದಲ್ಲಿ 101% ಒಂದು ಚೇಂಜಸ್ ಆದರೂ ಕನ್ಫರ್ಮ್ ಆಗಿ ಆಗುತ್ತೆ ಅಂತ ನನ್ನ ನಂಬಿಕೆ. ಗೈಸ್, ನಾನು ಇಡೀ ಕರ್ನಾಟಕದಲ್ಲಿ ಎಷ್ಟು ದೇವಸ್ಥಾನಗಳಿದೆಯೋ ಆ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಕೊಡಬೇಕು ಅಂತ ನನ್ನ ಪ್ರಯತ್ನ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ಇರಲಿ ಅಂತ ಹೇಳ್ತಾ ಮುಂದಕ್ಕೆ ಇನ್ನೂ ಏನೇನಿದೆ ನಾವೆಲ್ಲ ಪೂರ್ತಿಯಾಗಿ ನಾವು ಸಂಪೂರ್ಣವಾಗಿ ಈ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಬನ್ನಿ. ಅಡಕಮಾರನಹಳ್ಳಿಯ ಪ್ರಶಾಂತವಾದಂಥ ವಾತಾವರಣದಲ್ಲಿ, ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಬಂದರೂ ಕೂಡ ಪ್ರಶಾಂತವಾದಂಥ ವಾತಾವರಣದಲ್ಲಿರ್ಬೋದಂತಹ ಅದ್ಭುತವಾದಂಥ ಏಕಶಿಲಾಮೂರ್ತಿ, 100 ಟನ್ ತೂಕದ ಅದ್ಭುತವಾದಂತಹ ವಿಶೇಷವಾದಂತಹ ಶಕ್ತಿ ಪ್ರಧಾನವಾದಂತಹ ರೂಪದಂತಹ ಮೂರ್ತಿ. ಅಡಕಮಾರನಹಳ್ಳಿ ಹೇಳುವಂಥ ವ್ಯಾಪ್ತಿಯಲ್ಲಿ ಅಂದರೆ ತುಮಕೂರು ರಸ್ತೆಯಲ್ಲಿ ಬರಬಹುದಂತ ಈ ಒಂದು ದಿವ್ಯವಾದಂಥ ಮಂದಿರ ವಿಶಿಷ್ಟವಾದಂತಹ ಶಕ್ತಿ ಪ್ರಧಾನವಾದಂಥ ಮಂದಿರ ಅಂತ ಹೇಳಿಕೊಂಡಿದೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಈ ಸ್ವಾಮಿಯ ದರ್ಶನವನ್ನು ಮಾಡಿ ಸ್ವಾಮಿಗೆ ತಮ್ಮ ಹರಕೆಯನ್ನು ಒಪ್ಪಿಸಿ ಪುನೀತರಾಗಿದ್ದಾರೆ. ಸಾಕಷ್ಟು ಜನರಿಗೆ ಅದ್ಭುತವಾದಂತಹ ಜೀವನದಲ್ಲಿ ಬದಲಾವಣೆಗಳು ಈ ಸ್ವಾಮಿಯ ದರ್ಶನ ಮಾತ್ರದಿಂದ ಆಗಿದೆ. ಅಭಯಹಸ್ತ ಆಂಜನೇಯ ಸ್ವಾಮಿ ಅಂತ ನಾವು ದಿವ್ಯ ಮೂರ್ತಿಯನ್ನು ನೋಡ್ತಾನೆ ಗೊತ್ತಾಗುತ್ತೆ, ಯಾಕೆಂದರೆ ಹಸ್ತವನ್ನು ಎತ್ತಿ ಅಭಯವನ್ನು ಕೊಡ್ತಾ ಇದ್ದಾನೆ. ಭಯ ನಿವಾರಕನೇ ಆಂಜನೇಯ. ಕಲಿಯುಗದಲ್ಲಿ, ಅದರಲ್ಲೂ ಇವತ್ತಿನ ದಿನದಲ್ಲಿ ಭಯ ಎಲ್ಲರನ್ನು ಆವರಿಸಿಕೊಂಡಿದೆ. ಆ ಭಯವನ್ನು ನಿವಾರಿಸುವಂಥ ಶಕ್ತಿ ಇರೋದು ಈ ಒಂದು ವಿಶಿಷ್ಟವಾದಂತಹ
ಎಲ್ಲ ಒಂದು ನಮ್ಮ ಕಾಮನೆಗಳನ್ನು ಈಡೇರಿಸಿ ಭಯವನ್ನು ನಿವಾರಿಸಿ ನಿರ್ಭಯತ್ವವನ್ನು ಕೊಡುವಂಥ ಶಕ್ತಿ ಇರೋದು ಆಂಜನೇಯನಿಗೆ. ಹಾಗಾಗಿ ಆಂಜನೇಯನ ಆರಾಧನೆಗೋಸ್ಕರ, ಅನುಗ್ರಹಕ್ಕೋಸ್ಕರ ಪ್ರತಿನಿತ್ಯ ಸಾವಿರಾರು ಭಕ್ತರು ಬರ್ತಾರೆ. ಆಂಜನೇಯನ ಸಂಪೂರ್ಣವಾದಂತಹ ಆಂಜನೇಯನ ಕೃಪೆಗೊಳಗಾಗ್ತಾರೆ. ಇಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದ ಸೇವೆ ನಡೀತದೆ ಮತ್ತು ತಾಯಿತ ಸೇವೆ ಇದೆ. ವಿಶೇಷವಾಗಿ ತಾಯಿತವನ್ನು ಧರಿಸ್ತಾರೆ. ತಾಯಿತವನ್ನು ನಾವು ಯಾರು ಅರ್ಚಕರು ಯಾರು ಯಾವೆಲ್ಲ ಕಾಮನೆಯಿಂದ ಬರ್ತಾರೋ, ಅವರಿಗೆ ಉದ್ಯೋಗ ಪ್ರಾಪ್ತಿ ಆಗಬೇಕು, ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಅವರಿಗೆ ಏನೋ ಒಂದು ತೊಂದರೆ ಇದೆ ಅಥವಾ ಏನೋ ಖುಷಿ ಇದೆ, ಆ ಖುಷಿಯನ್ನು ಹಂಚಿಕೊಳ್ಳೋಕ್ಕೂ ಕೂಡ ತಾಯಿತವನ್ನು ಧಾರಣವನ್ನು ಮಾಡ್ತಾರೆ. ಆ ರೀತಿ ಒಂದು ಪ್ರತಿನಿತ್ಯ ತಾಯಿತವನ್ನು ಅವರು ಅಪೇಕ್ಷೆಯನ್ನು ಮನ್ನಿಸಿ, ಯಾಕೆಂದರೆ ಅವರು ಯಾವುದೋ ಮನುಷ್ಯನು ಯಾವುದೋ ವ್ಯಕ್ತಿಗೆ ವಿಭಿನ್ನವಾದಂಥ ಕಾಮನೆಗಳಿರುತ್ತೆ, ಅದನ್ನು ಅವನು ಹೇಳಿದಾಗ ಅವರಿಗೆ ಇಚ್ಛೆಯಾಗಲಿ ಅವರ ಇಚ್ಛೆ ಸಂಪೂರ್ಣವಾಗಿ ಅನುಗ್ರಹ ಆಗಲಿ, ಅವನಿಗೆ ಆ ಇಚ್ಛೆ ಈಡೇರಲಿ ಅಂಥೇಳಿ ಪ್ರಾರ್ಥನೆ ಮಾಡಿ ತಾಯಿತವನ್ನು ಧಾರಣೆ ಮಾಡಿ ಕೊಡ್ತೀವಿ. ತಾಯಿತೆಯನ್ನು ಮಂತ್ರಣೆ ಮಾಡಿ ಅವರಿಗೆ ಧಾರಣೆಯೇ ಮಾಡ್ತೀವಿ. ಆ ರೀತಿಯ ಒಂದು ಪ್ರಕ್ರಿಯೆ ಇದೆ. ಈ ತಾಯಿತೆಗೆ ಏನೋ ಚಾರ್ಜಸ್ ಮಾಡ್ತೀರಾ? ತಾಯಿತಕ್ಕೆ ಮಂದಿರದ ಕಡೆಯಿಂದ ಮಂದಿರಕ್ಕೆ ಅಂದರೆ ಇಷ್ಟೆಲ್ಲ ದೊಡ್ಡ ದೇವಸ್ಥಾನ ನಡಿಬೇಕಲ್ಲ, ಇಷ್ಟೆಲ್ಲ ದೊಡ್ಡ ದೇವಸ್ಥಾನ ನಡಿಬೇಕಾದ್ರೆ ಈ ರೀತಿಯ ಒಂದು ಸಾಮಾಜಿಕವಾದಂಥ ಒಂದು ಕಳಕಳಿಯಿಂದ ಏನೊಂದು ಅವರು ಎತ್ಕಿಂಚಿತ್ ಕೊಡ್ತಾರೆ, ಒಂದು 100 ರೂಪಾಯಿ ಇವತ್ತಿನ ದಿವಸನೇ 100 ರೂಪಾಯಿ ಎಲ್ಲೋ ಖರ್ಚು ಮಾಡ್ತಾರೆ, ಎಲ್ಲೋ ಖರ್ಚು ಆಗ್ಬೋದು. ಆದರೆ ಆ ಒಂದು 100 ರೂಪಾಯಿ ಈ ರೀತಿಯ ಸಾಮಾಜಿಕ ಒಂದು ವ್ಯವಸ್ಥೆಗೆ, ಈ ರೀತಿಯ ಅನ್ನಪ್ರಸಾದ ವಿತರಣೆಗೆ, ಅನ್ನಪ್ರಸಾದದ ಕಾರ್ಯಕ್ರಮಕ್ಕೆಲ್ಲ ವಿನಿಯೋಗ ಆಗುತ್ತೆ. ಅದನ್ನು ಮಂದಿರದವರು ಒಂದು ತಾಯಿತಕ್ಕೆ ಒಂದು ಸಣ್ಣ ಒಂದು ಗೌರವಧನ ಅಂತ ತಗೊಳ್ತಾರೆ. ಅದನ್ನು ನಾವು ಮಾಡಿಕೊಡ್ತೀವಿ. ಈ ಥರ ಇದೆ, ಅದ್ಭುತವಾದಂಥ ಪ್ರಕ್ರಿಯೆ ಇದೆ, ಅದ್ಭುತವಾದಂಥ ಸ್ವಾಮಿಯ ದರ್ಶನ ಇದೆ. ಸ್ವಾಮಿಗೆ ವಿಶೇಷವಾಗಿ ಮಹಾಭಿಷೇಕ ನಡೆಯುತ್ತೆ ಶನಿವಾರ ದಿವಸ. ಶನಿವಾರ ದಿವಸ ಲಕ್ಷಾಂತರ ಜನ ಬಂದು ಈ ಸ್ವಾಮಿಯ ದರ್ಶನವನ್ನು ಮಾಡ್ತಾರೆ. ವಿಶೇಷವಾಗಿ ಆಂಜನೇಯನ ಕೃಪೆಗೋಸ್ಕರ ಹನುಮಾನ್ ಜಯಂತಿ ಇದೇ ಡಿಸೆಂಬರ್ 24ನೇ ತಾರೀಕಿಗಿದೆ. ಆ ದಿವಸಂತೂ ಭವ್ಯವಾದಂತಹ ದಿವ್ಯವಾದಂತಹ ವಿಗ್ರಹಕ್ಕೆ ಮಹಾಭಿಷೇಕ ಆಗುತ್ತೆ, ಪ್ರಧಾನ ಮೂರ್ತಿಗೆ ಮಹಾಭಿಷೇಕ ಆಗುತ್ತೆ, ರಥೋತ್ಸವ ಆಗುತ್ತೆ, ಸಂಪೂರ್ಣವಾಗಿ ಇಡೀ ದಿನ ಜಾಗರಣೆ ನಡೀತದೆ. ಪ್ರತಿಯೊಬ್ಬರು ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ಅವನ ಒಂದು ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರ. ಅಂತರ ಅಂತರದ ಬಗ್ಗೆ ಹೇಳ್ತಾ ಇದ್ರಲ್ಲ ಸ್ವಾಮೀಜಿ, ನೀವು ಅಂತರ ಏನು ಮಂತ್ರಿಸ್ಕೊಡ್ತೀರಾ ನೀವು, ಇಲ್ಲ ಅವರ ಹರಕೆಗಳಿದ್ರೆ ಏನಾದ್ರೂ ತೀರ್ತದ? ಆದ್ರೂ ಸ್ವಲ್ಪ ಮಾಹಿತಿ ಕೊಡಿ, ಏನೇ ಹರಕೆಗಳಿಲ್ಲ ಇಲ್ಲಿ ಬಂದು ತೀರ್ತದ? ಅವರು ಸಾಕಷ್ಟು ಜನರ ಒಂದು ಇದು ನಂಬಿಕೆ ಪ್ರಶ್ನೆ, ಜ್ಯೋತಿಷ್ಯ ಒಂದು ನಂಬಿಕೆ ಮತ್ತು ಈ ರೀತಿಯ ಪ್ರಕ್ರಿಯೆಗಳು, ಈ ರೀತಿಯ ಒಂದು ಭಾವನೆಯು ನಂಬಿಕೆ. ದೇವಸ್ಥಾನಕ್ಕೆ ಬರೋದೇ ಒಂದು ನಂಬಿಕೆ ಪ್ರಶ್ನೆ. ದೇವಸ್ಥಾನಕ್ಕೆ ಬಂದಿದ್ದಾನೆ ಅಂದ್ರೆ ಅವನಿಗೆ ಒಳ್ಳೆಯದು ಆಗಿ ಆಗುತ್ತೆ. ಅದರಲ್ಲೂ ತಾಯಿತ ಅಂತರ ಅಂದ್ರೆ ಅದು ಅವರು ಒಂದು ಭಕ್ತಿಯಿಂದ ಮಾಡಿಸಿಕೊಂಡು ಪೂಜಿಸಿಕೊಂಡು ಹೋದ್ರೆ ನಾವು ಅವರ ಹೆಸರು ಅವರ ಗೋತ್ರ ರಾಶಿ ನಕ್ಷತ್ರವನ್ನು ತೆಗೆದುಕೊಂಡು ಅವರಿಗೆ ತಾಯಿತವನ್ನು ಮಾಡಿಕೊಡ್ತೀವಿ. ಮಾಡೋದ್ರಿಂದ ಸಾಕಷ್ಟು ಜನರಿಗೆ ಅದರಿಂದ ಲಾಭ ಆಗಿದೆ, ಸಾಕಷ್ಟು ಜನರಿಗೆ ಅವರಿಗೆ ಉನ್ನತಿ ಆಗಿದೆ, ಜೀವನದಲ್ಲಿ ಒಂದು ಯಶಸ್ಸನ್ನು ಕಂಡಿದ್ದಾರೆ. ಯಶಸ್ಸು ಬೇಕು ಜೀವನದಲ್ಲಿ, ಒಂದು ಯಶಸ್ಸಿಗೋಸ್ಕರ ಪ್ರತಿಯೊಬ್ಬನ ಪ್ರಯತ್ನ ಮಾಡ್ತಾರೆ. ಯಶಸ್ಸು ಖಂಡಿತ ಆಗಿದೆ, ಒಳ್ಳೇದಾಗಿದೆ, ತುಂಬ ಒಳ್ಳೇದಾಗಿದೆ ರೀತಿ ಇದೆ. ದೇವರ ದರ್ಶನಕ್ಕೆ ಮುಕ್ತ ಅವಕಾಶ, ಸದಾ ಸ್ವಾಮಿಯ ಅನುಗ್ರಹಕ್ಕೋಸ್ಕರ ಪ್ರತಿಯೊಬ್ಬ ಬಂದು ಸ್ವಾಮಿಯ ಅನುಗ್ರಹ ಮಾಡಬೇಕು. ಮುಕ್ತ ಅವಕಾಶ ಯಾರು ಇಲ್ಲಿ ಏನು ಮಾಡಲ್ಲ, ಎಲ್ಲರೂ ಬಂದು ಸ್ವಾಮಿಯ ದರ್ಶನವನ್ನು ಮಾಡ್ಬೋದು. ಧನ್ಯವಾದ ಸ್ವಾಮಿಗಳೇ, ನಿಮಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಭಾಳ ಭಾಳ ಧನ್ಯವಾದ. ಅಪ್ಪನು ಬೆಳೀಲಿ, ನೀವು ಬೆಳೀರಿ, ನಾವು ಬೆಳೀತೀವಿ. ಥ್ಯಾಂಕ್ ಯು.